ನಲ್ಮೆಯ ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಶೂರರ ಪುರ ಎಂದೇ ಪ್ರಖ್ಯಾತರಾದಂಥ ಸುರಪುರದ ಸಂಸ್ಥಾನದ ಕೋಟೆಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಕರ್ನಾಟಕ ಅಷ್ಟೇ ಅಲ್ಲದೆ ಭಾರತ ಇತಿಹಾಸದಲ್ಲಿ ಸುರಪುರದ ಸಂಸ್ಥಾನ ಸಹಾಯಕ ಸೈನ್ಯ ಪದ್ಧತಿಯನ್ನು ಒಪ್ಪಿಕೊಳ್ಳದ ಜಗತ್ತಿನ ಮೊದಲ ರಾಜ ಅಂದರೆ ಸುರಪುರದ ರಾಜ ವೆಂಕಟಪ್ಪ ನಾಯಕ. ಅಂಥ ಆಸ್ಥಾನವನ್ನು ರಾಜವಂಶವಾಗಿ ಮೆರೆದಂಥ ಸುರಪುರ ಸಂಸ್ಥಾನದ ಮೊದಲ ರಾಜಧಾನಿಯಾದಂಥ ವಾಗನಗೆರೆ ಕೋಟೆಯ ಮೂಲಕ ಇವತ್ತು ಸುರಪುರ ಸಂಸ್ಥಾನದ ಸಂಪೂರ್ಣವಾದ ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಸ್ನೇಹಿತರೆ, ಸುರಪುರ ಇದಕ್ಕೆ ಶೂರರ ಪುರ ಎಂದು ಕರೀತಾ ಇದ್ದಾರೆ. ಯಾಕೆ ಶೂರರ ಪುರ ಅಂತ ಕರೀತಾ ಇದ್ರು ಅಂತಂದರೆ ಹೈದರ್ ಅಲಿ ಆಗಿರ್ಬೋದು, ಟಿಪ್ಪು ಸುಲ್ತಾನ ಆಗಿರ್ಬೋದು, ಅಷ್ಟೇ ಅಲ್ಲ ಹೈದರಾಬಾದ್ ಕರ್ನಾಟಕದ ನಿಜಾಮನು ಕೂಡ ಸುರಪುರ ಸಂಸ್ಥಾನದ ಕಡೆ ತಲೆಯೆತ್ತಿ ಕೂಡ ನೋಡಲಾರದಂಥ ಆಡಳಿತವನ್ನು ಮಾಡಿದಂಥ ಶೂರರ ಪುರವಾಗಿ ಮೆರೆದ ಸುರಪುರದ ಸಂಸ್ಥಾನದ ಸಂಪೂರ್ಣವಾದ ಇತಿಹಾಸವನ್ನು ಈ ವಿಡಿಯೋದಲ್ಲಿ ದಂಡೆತ್ತಿ ಬಂದು ಈ ಕೋಟೆಯನ್ನು ವಶಪಡಿಸಿಕೊಳ್ಳಬೇಕು ಅಂತ ತಿಳ್ಕೊಂಡು 1706 ರಾಜ ಬಹರಿ ಪಿತಾಂಬರಿ ಪಿಡ್ಡ ನಾಯಕನು ವಾಗನಗೆರೆ ಕೋಟೆಯಲ್ಲಿ ಸಾಮ್ರಾಜ್ಯವನ್ನಾಗಿ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ. ಈ ರಾಜ ಬಹರಿ ಪಿತಾಂಬರಿ ಪಿಡ್ಡ ನಾಯಕನ ಆಸ್ಥಾನದಲ್ಲಿರುವಂತಹ ಈ ವಾಗನಗೆರೆ ಕೋಟೆಗೆ ಔರಂಗಜೇಬ್ ದಾಳಿ ಮಾಡ್ತಾನೆ. ದಾಳಿ ಮಾಡಿ ಈ ಕೋಟೆಯನ್ನು ವಶಪಡಿಸಿಕೊಳ್ಳಬೇಕು, ಪಿತಾಂಬರಿ ಪಿಟ್ಟನಾಯಕನನ್ನು ಸೆರೆ ಹಿಡಿಬೇಕು ಅಂತ ತಿಳ್ಕೊಂಡು 3 ತಿಂಗಳ ಕಾಲ ಸತತವಾಗಿ ಕೋಟೆಯಲ್ಲಿ ವಶಪಡಿಸಿಕೊಳ್ಳಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಸ್ನೇಹಿತರೆ, ಕೊನೆಯವರೆಗೂ ಕೂಡ ಈ ಕೋಟೆಯನ್ನು ವಶಪಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಷ್ಟೇ ಅಲ್ಲ, ರಾಜನಾದರೂ ಕೂಡ ಸೆರೆಯನ್ನು ಹಿಡಿಬೇಕು ಅಂತ ತಿಳ್ಕೊಂಡು ಔರಂಗಜೇಬ್ ಪ್ರಯತ್ನವನ್ನು ಮಾಡ್ತಾನೆ. ಆತನ ಸೈನ್ಯ ಹೇಗಿತ್ತು, ಆತನ ಆಕ್ರಮಣ ಹೇಗಿತ್ತು ಅಂತಂದರೆ ನಾವು ವಿವರಣೆಯನ್ನು ಮಾಡಲು ಸಾಧ್ಯವಾಗದಂತಹ ಒಂದು ಆಕ್ರಮಣ ಔರಂಗಜೇಬನ ಆಕ್ರಮಣ. ಇತಿಹಾಸದ ಪುಟಗಳು ಔರಂಗಜೇಬನ ಆಕ್ರಮಣ ಬಗ್ಗೆ ತಿಳಿಸಿಕೊಡ್ತವೆ. ಸ್ನೇಹಿತರೆ, ಅಂತಹ ಆಕ್ರಮಣಕಾರ ಔರಂಗಜೇಬನು ಕೂಡ ಸುರಪುರದ ಈ ವಾಗನಗೆರೆ ಕೋಟೆಯನ್ನು ವಶಪಡಿಸಿಕೊಳ್ಳಲು 3 ತಿಂಗಳ ಕಾಲ ಸತತವಾಗಿ ಪ್ರಯತ್ನ ಮಾಡಿದ. ಅಂತಹ ಶೂರತ್ವಕ್ಕೆ ಹೆಸರಾದಂತಹ ಕೋಟೆ ಈ ವಾಗನಗೆರೆಯ ಕೋಟೆಯಾಗಿದೆ. ಸ್ನೇಹಿತರೆ, ಮಹಾದ್ವಾರದಿಂದ ಮುಂದೆ ಹೋಗಿ ಬಾವಿಯನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ವಾಗನಗೆರೆ ಕೋಟೆಯಲ್ಲಿರುವಂಥ ಈ ಬಾವಿ ಪುಷ್ಕರಣಿ, ಇದು ಔರಂಗಜೇಬನು ಫತೇಪುರ್ ಶಿಖರಿಯಲ್ಲಿ ನಿರ್ಮಾಣಗೊಂಡಿರುವಂತಹ ಬಾವಿಯ ಮಾದರಿಯನ್ನು ಹೋಲುವಂತಹ 4 ದಿಕ್ಕುಗಳಲ್ಲಿಯೂ ಕೂಡ ಪಾವಟಿಗಳನ್ನು ಅಂದರೆ ಮೆಟ್ಟಿಲುಗಳನ್ನು ಒಳಗೊಂಡಿರುವಂಥ ಬಾವಿ ನಿರ್ಮಾಣವನ್ನು ಮಾಡಲಾಗಿದೆ. ಸ್ನೇಹಿತರೆ, ಇತಿಹಾಸದ ಪುಟಗಳನ್ನು ತೆಗೆದು ನೋಡಿದಾಗ ಇತಿಹಾಸದ ಮೂಲಕ ನಮಗೆ ತಿಳಿದು ಬರುವುದೇನೆಂದರೆ ಈ ಬಾವಿಯಿಂದ ಸುರಪುರದ ಪಟ್ಟಣಕ್ಕೆ
ಕುಡಿಯುವ ನೀರಿನ ಸರಬರಾಜು ಕೂಡ ಮಾಡಲಾಗುತ್ತಿತ್ತು ಅಂತ ಇತಿಹಾಸ ನಮಗೆ ತಿಳಿಸ್ತಾ ಇದೆ ಸ್ನೇಹಿತರೆ. ಈ ಬಾವಿಯನ್ನ ವೀಕ್ಷಣೆಯನ್ನ ಮಾಡಿ ನಾವು ನೇರವಾಗಿ ದೇವಸ್ಥಾನದ ಕಡೆ ಮುಂದೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ದೇವಸ್ಥಾನ ಸಂಪೂರ್ಣ ಧ್ವಂಸವಾಗಿದೆ ಸ್ನೇಹಿತರೆ. ಔರಂಗಜೇಬನು ಮತ್ತೆ ಆಕ್ರಮಣ ಮಾಡಿ ಈ ಕೋಟೆಯನ್ನು ವಶಪಡಿಸಿಕೊಳ್ಳಬೇಕು ಅಂತ ಮತ್ತೆ ದಂಡ ಎತ್ತಿ ಬಂದು ದೇವಸ್ಥಾನವನ್ನು ಲೂಟಿ ಮಾಡ್ತಾನೆ. ಅಲ್ಲಿದ್ದ ಎಲ್ಲ ಕಟ್ಟಡಗಳನ್ನು ಧ್ವಂಸಗೊಳಿಸ್ತಾನ, ವಿಗ್ರಹಗಳನ್ನು ಧ್ವಂಸಗೊಳಿಸ್ತಾನ. ಅಂತಹ ಸಂದರ್ಭದಲ್ಲಿ ನಾವು ಇವತ್ತು ಹೋದಂತಹ ಸಂದರ್ಭದಲ್ಲಿ ಪ್ರತಿಯೊಂದು ಕಲ್ಲಿನ ಕೆತ್ತನೆ ಅದ್ಭುತವಾದ ಕಟ್ಟಡದ ರಚನೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇದೆ ಸ್ನೇಹಿತರೆ, ಬಾಗಣಗೇರಿ ಕೋಟೆಯಲ್ಲಿ. ಆದರೆ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನ ಅಷ್ಟೆಲ್ಲ ಕೂಡ ಒಡೆದರೂ ಕೂಡ, ಅಷ್ಟೆಲ್ಲ ಧ್ವಂಸಗೊಳಿಸಿದ್ರು ಕೂಡ, ಇವತ್ತಿನವರೆಗೂ ಕೂಡ ಗುಡ್ಡದ ಒಂದು ಕಲ್ಲಿನಲ್ಲಿ ವೇಣುಗೋಪಾಲ ಸ್ವಾಮಿಯ ದೇವಸ್ಥಾನದ ದೇವಾಲಯದ ಪ್ರತಿನಿತ್ಯವೂ ಕೂಡ ಇವತ್ತು ವೇಣುಗೋಪಾಲ ಸ್ವಾಮಿಯ ಪೂಜೆ ವಾಗನಗೇರಿ ಕೋಟೆಯಲ್ಲಿ ನೆರವೇರ್ತಾ ಇದೆ ಸ್ನೇಹಿತರೆ. ಇಂತಹ ಭವ್ಯತೆ, ಐತಿಹಾಸಿಕ ಆಧ್ಯಾತ್ಮಿಕ ಪರಂಪರೆಯನ್ನು ಒಳಗೊಂಡ ವಾಗನಗೇರಿ ಕೋಟೆಯನ್ನು ನೋಡುತ್ತಾ ಮುಂದೆ ಸಾಗ್ತಾ ಇದೆ ಸ್ನೇಹಿತರೆ. ಈ ಕೋಟೆ 250 ಅಡಿ ಗುಡ್ಡದ ಮೇಲಿದೆ. 250 ಅಡಿ ಎತ್ತರದ ಗುಡ್ಡದ ಮೇಲೆ ಈ ಕೋಟೆಯನ್ನು ನಿರ್ಮಾಣ ಮಾಡಲಾಗಿದೆ. ಈ ಕೋಟೆಯ ಪ್ರಾಂಗಣ ಸುಮಾರು 18 ಎಕರೆಗಳಿಗಿಂತಲೂ ಅಧಿಕವಾದಂತಹ ಪ್ರಾಂಗಣವನ್ನು ಒಳಗೊಂಡಿದೆ. ಬಾವಿಗಳಾಗಿರಬಹುದು, ಸುತ್ತಲೂ ಕೂಡ ಕೋಟೆಯನ್ನು ವೀಕ್ಷಣೆಯನ್ನು ಮಾಡಿ ನಾವು ವೇಣುಗೋಪಾಲ ಸ್ವಾಮಿಯ ದರ್ಶನವನ್ನು ಮಾಡಿ ವಾಗನಗೇರಿಯ ಕೋಟೆಯ ಸಂಪೂರ್ಣ ಇತಿಹಾಸವನ್ನು ತಿಳಿದುಕೊಳ್ಳಬೇಕು, ನೋಡಬೇಕು ಎನ್ನುವಂಥ ಉತ್ಸಾಹಕತೆಯಿಂದ ಈ ವಾಗನಗೇರಿ ಕೋಟೆಯನ್ನು ಹೋದಾಗ ನಾವು ಇತಿಹಾಸ ಕೆದಕ್ತಾ ಇದ್ದೀವಿ ಸ್ನೇಹಿತರೆ. ಈ ವಾಗಣಗೇರಿ ಕೋಟೆಯ ನಂತರ ಇದಕ್ಕೆ ಸುರಪುರಕ್ಕೆ ಹೇಗೆ ರಾಜಧಾನಿ ಶಿಫ್ಟ್ ಆಯಿತು? ಸುರಪುರದಲ್ಲಿ ಸುರಪುರದ ನಾಯಕರ ಭವ್ಯವಾದ ಅರಮನೆ ನಿರ್ಮಾಣವಾದದ್ದಾದರೂ ಹೇಗೆ? ಅಷ್ಟೇ ಅಲ್ಲ, ಆ ನಿರ್ಮಾಣದ ಕಾರ್ಯವನ್ನು ಕೈಗೊಂಡವರು ಯಾರು? ಒಂದು ಕಡೆ ಭಾರತೀಯ ವಾಸ್ತುಶಿಲ್ಪವನ್ನು ಆ ಅರಮನೆಯಲ್ಲಿ ಕಂಡರೆ, ಇನ್ನೊಂದು ಯುರೋಪಿನ ವಾಸ್ತುಶಿಲ್ಪ ಅರಮನೆಯ ಎರಡನೇ ಚಾವಡಿಯಲ್ಲಿ ನಮಗೆ ಕಾಣಿಸ್ತಾ ಇದೆ ಸ್ನೇಹಿತರೆ. ಅದ್ಭುತವಾದ ರಮಣೀಯವಾದ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾದರೂ ಹೇಗೆ? ಅಷ್ಟೇ ಇಲ್ಲ, ಸುರಪುರದ ಮಹಾದ್ವಾರ, ಇವತ್ತು ನಾವು ದರ್ಬಾರ್ ಅಂತ ಕರಿತಾ ಇದ್ವಿ, ಆ ದರ್ಬಾರದ ಒಳಾಂಗಣ ಪ್ರಾಂಗಣ ಮಂಡಗೈ ವೆಂಕಟಪ್ಪ ನಾಯಕನ ಶೌರ್ಯ ಸಾಹಸ, ಅಷ್ಟೇ ಅಲ್ಲ ಸುರಪುರ ಸಂಸ್ಥಾನದ ಪೂಜೆ, ವೇಣುಗೋಪಾಲ ಸ್ವಾಮಿಯ ಪೂಜೆ, ಅಷ್ಟೇ ಅಲ್ಲ ವೆಂಕಟರಮಣನ ತಿರುಪತಿಯ ವೆಂಕಟರಮಣನ ಪೂಜೆಯೂ ಕೂಡ ಅಗ್ರವಾದ ಪೂಜೆ ಸುರಪುರದ ರಾಜರಿಗೆ ಸಲ್ಲಿದ್ದಾದರೂ ಹೇಗೆ? ಇಂತಹ ಐತಿಹಾಸಿಕ ವಿಚಾರಗಳನ್ನು ಒಳಗೊಂಡ ಸುರಪುರದ ಕೋಟೆ, ಸುರಪುರದ ಅರಮನೆ, ಸುರಪುರದ ಮಹಾದ್ವಾರವನ್ನು ಒಳಗೊಂಡ ನಾಲ್ವಡಿ ಕೃಷ್ಣರಾಜ ಒಡೆಯರ ಇತಿಹಾಸದಲ್ಲಿ ರಂಜಿಸಿದ ವೀರಗಾಥೆ, ಅಷ್ಟೇ ಅಲ್ಲ ದೇಶ ಪ್ರೇಮವನ್ನು ಮೆರೆದಂತಹ ಸಂಗೊಳ್ಳಿ ರಾಯಣ್ಣನಿಗೆ ಸಹಾಯ ಮಾಡಿದಂತಹ ಸುರಪುರದ ರಾಜ ಯಾವ ರೀತಿಯಾಗಿ ಸಂಗೊಳ್ಳಿ ರಾಯಣ್ಣನಿಗೆ ಸಹಾಯ ಮಾಡಿದ? ಸಂಗೊಳ್ಳಿ ರಾಯಣ್ಣನಿಗೆ ಕೋಟೆಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಬಂದಾಗ ಮದ್ದು ಗುಂಡುಗಳನ್ನು ಕೊಟ್ಟಿದ್ದಷ್ಟೇ ಅಲ್ಲದೆ ಸೈನಿಕರನ್ನು ಕೂಡ ಕಳಿಸಿಕೊಟ್ಟು ಸಂಗೊಳ್ಳಿ ರಾಯಣ್ಣನಿಗೆ ದೇಶ ಪ್ರೇಮವನ್ನು ಮೆರೆದಂತಹ ವೆಂಕಟಪ್ಪ ನಾಯಕನ ಸಾಹಸ ಶೌರ್ಯಗಳನ್ನು ಮುಂದಿನ ಎರಡನೇ ಭಾಗದ ಸುರಪುರದ ನಾಯಕರ ವಿಡಿಯೋದಲ್ಲಿ ನಾವು ನೀವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿಕೊಂಡು ಬರೋಣ. ಐತಿಹಾಸಿಕ ರಮಣೀಯವಾದಂತಹ ಹಿನ್ನೆಲೆಯನ್ನೊಳಗೊಂಡ ಸುರಪುರದ ನಾಯಕರ ಭವ್ಯತೆಯನ್ನು ಸಾರುವ ಈ ಕೋಟೆಯನ್ನು ನಾವು ನೀವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡೋಣ. ಇದರ ಐತಿಹಾಸಿಕ ಹಿನ್ನೆಲೆಯನ್ನು ತಿಳಿದುಕೊಂಡು ಮುಂದಿನ ಸುರಪುರದ ಕೋಟೆಯನ್ನು ಅರಮನೆಯನ್ನು ಮೆಡಸ್ ಟೇಲರ್ ಕಟ್ಟಿದಂತಹ ಒಂದು ಭವ್ಯತೆಯನ್ನು ಪರಂಪರೆಯನ್ನು ಒಳಗೊಂಡಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ ಸಾಹಸ ಶೌರ್ಯದ ಯಶೋಗಾಥೆಯನ್ನು ಮುಂದಿನ ವಿಡಿಯೋದಲ್ಲಿ ನಾವು ನೀವೆಲ್ಲರೂ ವೀಕ್ಷಣೆಯನ್ನು ಮಾಡಿಕೊಂಡು ಬರೋಣ ಎನ್ನುವಂಥ ಮಾತುಗಳನ್ನು ಹೇಳುತ್ತಾ ಇಂತಹ ಐತಿಹಾಸಿಕ ವಿಚಾರಗಳಿಗಾಗಿ ನಮ್ಮ ಚಾನೆಲ್ಗಳನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ. ಜಾಹಿನ್, ಜೈ ಕರ್ನಾಟಕ.